ಜಾಹೀರಾತ್ ಕೊಟ್ಟಿದ್ದೀವಿ ಅಷ್ಟೇ. ಯಾವಾಗಲೂ ದಸರಾ ಅಂದ್ರೆ ಏನು? ದುಷ್ಟ ಶಕ್ತಿಗಳ ಸಂಹಾರ, ಶಿಷ್ಟ ಜನರ ರಕ್ಷಣೆ ಅಲ್ವಾ? ಅದೇ ದಸರಾ. ಬಹಳ ಮುಖ್ಯವಾಗಿ ದಸರಾದಲ್ಲಿ ಅದಕ್ಕೋಸ್ಕರನೇ ಇದು ವಿಜಯನಗರದ ಅರಸರು ಇದ್ರಲ್ಲ, ಇವರಿದ್ರಲ್ಲ ವಿಜಯನಗರದ ಅರಸರು, ಅವರ ಜೈದ ಸಂಕೇತವಾಗಿ ಮಾಡ್ತಾ ಇದ್ರು. ಅದಕ್ಕೆ ಆಯುಧ ಪೂಜೆಗಳು ಮಾಡ್ತಾ ಇದ್ರು. ಅದನ್ನು ಮೈಸೂರು ಅರಸರು ಕಂಟಿನ್ಯೂ ಮಾಡಿದ ಮೇಲೆ ಇವತ್ತು ಅದೇ ಟ್ರೆಡಿಷನ್ ಉಳಿಸ್ಕೊಂಡು ಬಂದಿದ್ದಾರೆ. ನಾವು ಕೂಡ ಈಗ ಪ್ರಜಾರಾಜ್ಯದಲ್ಲಿ ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಬಟ್ ಇವತ್ತಿನ ಪರಿಸ್ಥಿತಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಕಾಣ್ತಾ ಇದೆ ಜಾಹೀರಾತು. ಇವತ್ತಿನ ರಾಜಕಾರಣದ ಪರಿಸ್ಥಿತಿಗೆ ನೀವು ಹೆಂಗ್ ವ್ಯಾಖ್ಯಾನ ಮಾಡ್ತೀರಿ? ಹಂಗೆ ಯಾವ ಥರ ವ್ಯಾಖ್ಯಾನ ಮಾಡ್ತೀರಿ? ಹಂಗೆ ಈಗ ಒಂದೊಂದ್ಸಾರಿ ನೀವು ಈ ಮಾಧ್ಯಮದವ್ರು ಏನು ಮಾಡ್ತಾರೆ, ಪರವಾಗೂ ವ್ಯಾಖ್ಯಾನ ಮಾಡ್ತಾರೆ, ವಿರುದ್ಧವಾಗೂ ವ್ಯಾಖ್ಯಾನ ಮಾಡ್ತಾರೆ. ನಾವು ವಿ ಕಾಂಟ್ ಶೇ ಹಿಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಹಿಂಗೆ ಮಾಡೋದಿಲ್ಲ. ಶೋಭಾ ಕರಂದ್ಲಾಜೆ ಅವ್ರು ಹೇಳಿ ಯಡಿಯೂರಪ್ಪನಿಗೆ ಹೇಳಬೇಕು. ಪೋಕ್ಸೋ ಕೇಸ್ ಅಲ್ಲ ಅದಾಯ್ತಪ್ಪ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಸಿಕ್ಕಾಕೊಂಡಿದ್ದಾನಲ್ರಿ, ಅವ್ರಿಗೆ ಹೇಳಕ್ಕೆ ಅವ್ರಿಗೆ ಪಾರ್ಲಿಮೆಂಟ್ರಿ ಬೋರ್ಡ್ನಿಂದ ತರಾಕ ಕೇಳಿ ಅವರು. ಅದು ಬಿಟ್ಬಿಟ್ಟು ಇಲ್ಲಿ ಏನೋ ಬಂದು ಸುಳ್ಳು ಹೇಳಿದ್ರೆ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ನ ಸಿಕ್ಕಾಕೊಂಡಿದ್ದಾರಲ್ಲ, ಚಾರ್ಜ್ ಶೀಟ್ ಇದೆಯಲ್ಲ ಅವ್ರ ಮೇಲೆ, ಇದೆಯಲ್ವಾ? ಮತ್ತೆ ಕೋರ್ಟ್ನ ಕೃಪೆಯಿಂದ ಉಳ್ಕೊಂಡಿದ್ದಾರೆ ಅಷ್ಟೇ. ಅಲ್ಲರೂ ಹೊರಗಡೆ ಇರಬೇಕು, ಒಳಗಡೆ ಇರಬೇಕಾಗಿತ್ತು. ಸರ್, ಹುಬ್ಬಳ್ಳಿ ಸರ್ ಹುಬ್ಬಳ್ಳಿ ಕೇಸಿನ ವಿಚಾರದಲ್ಲಿ ಬಿಜೆಪಿ ಹೋರಾಟವನ್ನು ಶುರು ಮಾಡ್ತಾ ಇದೆ. ಹುಬ್ಬಳ್ಳಿ ಕೇಸು ವಾಪಸ್ ಪ್ರಹ್ಲಾದ್ ಜೋಶಿ ಹೇಳಿದರೆ ಅಕ್ಷಮ್ಯ ಅಪರಾಧ ಇದು. 155 ಜನ ಅರೆಸ್ಟ್ ಆಗಿದ್ದು, ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿಲ್ಲ, ಆದರೂ ಸಹ ವಾಪಸ್ ತಗೊಂಡಿದ್ದಾರೆ ಕೇಸು ಪ್ರಹ್ಲಾದ್ ಜೋಶಿ. ಕೋರ್ಟ್ಗೆ ಸರ್ಕಾರಕ್ಕೆ ಕೆಲವು ಮೊಕದ್ದಮೆಗಳನ್ನು ತಗೊಳ್ಳಿಕ್ಕೆ ಅಧಿಕಾರ ಇದೆ. ಕ್ಯಾಬಿನೆಟ್ ಸಬ್ಕಮಿಟಿ ಮಾಡಿದೆ, ಹೋಮ್ ಮಿನಿಸ್ಟರ್ ಜೊತೆ ಅವರವ್ರ ವಿವೇಚನೆಯಿಂದ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಅದನ್ನು ಒಪ್ಕೊಂಡಿದೆ, ನೋಡ್ತೀನಿ ಅದನ್ನು. ಏನು 16 ತಾರೀಕಿಂದ ಹೋರಾಟ ಮಾಡ್ತಾ ಇದ್ದಾರೆ, 16 ತಾರೀಕಿಂದ ಹುಬ್ಬಳ್ಳಿಯಲ್ಲೇ ಹೋರಾಟ ಶುರು ಮಾಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಸುಳ್ಳು ವಿಚಾರಗಳ ಮೇಲೇ ಹೋರಾಟ ಮಾಡೋದು, ಯಾವಾಗ ಸತ್ಯದ ವಿಚಾರಗಳಿಗೆ ಯಾವತ್ತೂ ಹೋರಾಟ ಮಾಡಲ್ಲ. ಸುಳ್ಳು ವಿಚಾರಗಳಿಗೆ ಯಾವಾಗಲೂ ಹೋರಾಟ ಮಾಡ್ತಾರೆ ಬಿಜೆಪಿ ಅವರು ಅಲ್ವಾ? ತಲೆ ಕುಣಿಸ್ತೇವೆ. ಸರ್, ಬಟ್ ಸರ್ ದಸರಾ ಚೆನ್ನಾಗಿದೆ, ದಸರಾ ಚೆನ್ನಾಗಿದೆ, ಅದ್ದೂರಿಯಾಗಿ ದಸರಾ ಮಾಡಿದಿರಿ, ಬಹಳ ಒಳ್ಳೆ ದಸರಾ ಮಾಡಿದಿರಿ, ನಿಮ್ಗೆ ಅಭಿನಂದನೆಗಳು ಆರಂಭದಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.